ಇದು ನೇರ ನೇರ ಕಳ್ಳಗಿಬಿ ಯಾರದ್ದು ವಿಶೇಷ ಚರ್ಚೆ ನಾನು ರಮಾಕ ಒಂದ್ ಕಡೆ ಸರ್ಕಾರ ಪತನ ಆಗುತ್ತಂತೆ ಪತನ ಮಾಡ್ತಾರಂತೆ ಮುಖ್ಯಮಂತ್ರಿ ಚೇಂಜ್ ಆಗ್ತಾರಂತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಬಿಡ್ತಾರಂತೆ ಕುಮಾರಸ್ವಾಮಿ ಅವರನ್ನ ಇಳಿಸ್ಬಿಡ್ತಾರಂತೆ ಯುರೋಪ್ ಪ್ರವಾಸವೇ ಇದಕ್ಕೆ ಮುಹೂರ್ತ ಅಂತೆ ಇಂಥ ಚರ್ಚೆಗಳ ನಡುವೆ ಯಡಿಯೂರಪ್ಪನವರು ಒಂದು ಬಾಂಬನ್ನು ಸಿಡಿಸಿದ್ದಾರೆ ಏನು ಅಂತ ಹೇಳಿದ್ರೆ ನನ್ನ ಫೋನ್ ಸಿದ್ದರಾಮಯ್ಯ ಅವರ ಫೋನ್ ಟ್ಯಾಪ್ ಮಾಡಿದ್ದಾರೆ ಅಂದ್ರೆ ನಮ್ಮ ಸಂಭಾಷಣೆಯನ್ನ ಇನ್ಯಾರೋ ಕಳ್ಳಗಿವಿ ಮೂಲಕವಾಗಿ ಕೇಳಿಸ್ಕೊಳ್ತಾ ಇದ್ದಾರೆ ಯಾರ್ಯಾರ ಸಂಭಾಷಣೆ ವಿಚಾರದಲ್ಲಿ ಜೆ ಡಿ ಎಸ್ ನಾಯಕರು ಇನ್ಯಾರೋ ಟ್ಯಾಪ್ ಮಾಡಿಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಇವ್ರ ಉದ್ದೇಶ ಏನು ಹುಷಾರಾಗಿರಿ ಬಿ ಜೆ ಪಿ ನಾಯಕರೇ ಈ ಸರ್ಕಾರ ಬಿದ್ದು ಹೋಗೋದಿದ್ರೆ ಅವರವ್ರ ನಡುವಿನ ಜಗಳದಲ್ಲೇ ಏನಾದರೂ ಆಗಲಿ ನೀವ್ಯಾರು ಕೂಡ ಏನೂ ಮಾತನಾಡ್ಲಿಕ್ಕೆ ಹೋಗಬೇಡಿ ಮೂಗು ತೂರಿಸಬೇಡಿ ಅಂತ ಒಂದು ಮಾತು ಬರುತ್ತೆ ಇದರ ಜೊತೆಗೇನೆ ಕಾಂಗ್ರೆಸ್ನ ಹದಿನೈದು ಶಾಸಕರು ಒಬ್ಬ ಸಚಿವರು ಬಿ ಜೆ ಪಿ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ನಮ್ಗೆ ಸಿಗ್ತಾ ಇದೆ ಜೊತೆಗೆ ಜೆ ಡಿ ಎಸ್ನ ಮೂವರು ಮಾಜಿ ಸಚಿವರು ಕೂಡ ಜೆ ಡಿ ಆ ಬಿ ಜೆ ಬಿಜೆಪಿ ಟಚ್ ಅಲ್ಲಿ ಅಂತ ಕೂಡ ಒಂದು ಮಾಹಿತಿ ಇದೆ ಹಾಗಾದ್ರೆ ಯಾರು ಫೋನ್ ಟ್ಯಾಪ್ ಮಾಡ್ತಾ ಇದ್ದಾರೆ ಯಾರಿಗೆ ಯಾಕೆ ಆತಂಕ ಫೋನ್ ಟ್ಯಾಪ್ ಆಗ್ತಿರೋದು ನಿಜಾನ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಚರ್ಚೆ ಇರುತ್ತೆ ಇನ್ನು ಈ ಚರ್ಚೆಯಲ್ಲಿ ನಮ್ಮನ್ನು ನಾಗರಾಜ್ ಗೌಡರು ಜಾಯ್ನ್ ಆಗ್ತಾ ಇದ್ದಾರೆ ನ ವಕ್ತಾರರು ಸ್ವಾಗತ ನಿಮಗೆ ನಾಗರಾಜ್ ಗೌಡ್ರೆ ಎಸ್ ಪ್ರಕಾಶ್ ಅವರು ನಮ್ಮ ಜೊತೆಯಲ್ಲಿ ಸಹ ವಕ್ತಾರರು ಪಿಯ ಮುಖಂಡರು ಸ್ವಾಗತ ನಿಮಗೆ ಎಸ್ ಪ್ರಕಾಶ್ ಅವರೇ ಮಹದೇವ್ ಪ್ರಕಾಶ್ ಅವರಿದ್ದಾರೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಸ್ವಾಗತ ನಿಮಗೆ ಮಹದೇವ್ ಪ್ರಕಾಶ್ ಅವರೇ ಇನ್ನು ಮಂಗಳೂರಿನಿಂದ ನಮ್ಮನ್ನ ಜಿ ಎ ಬಾಬಾ ಅವರು ಜಾಯ್ನ್ ಆಗ್ತಾ ಇದ್ದಾರೆ ಕಾಂಗ್ರೆಸ್ನ ಮುಖಂಡರು ಸ್ವಾಗತ ನಿಮಗೆ ಬಾಬಾ ಅವರೇ ಫೈನ್ ನಾನು ಮೊದಲನೇ ಪ್ರಶ್ನೆ ಪ್ರಕಾಶ್ ಅವರು ಕೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಕಾಶ್ ಅವರೇ ಯಡಿಯೂರಪ್ಪನವ್ರಿಗೆ ಒಂದು ಟೆನ್ಷನ್ ಶುರುವಾಗಿದೆ ನಮ್ಮ ಬಿಜೆಪಿ ನಾಯಕರ ಫೋನ್ ಕದ್ದಾಲಿಕೆ ನಡೀತಾ ಇದೆ ಸಿದ್ದರಾಮಯ್ಯವ್ರ ಫೋನ್ ಕದ್ದಾಲಿಕೆ ಕೂಡ ಆಗ್ತಾ ಇದೆ ಅಂತ ಹೇಳಿ ಯಾಕೆ ಈ ಅನುಮಾನ ನೋಡಿ ಇವತ್ತೊಂದು ಪ್ರಮುಖ ಪತ್ರಿಕೆಯಲ್ಲಿ ಈ ಫೋನ್ ಕದ್ದಾಲಿಕೆ ಬಗ್ಗೆ ಒಂದು ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಲೇಖನವೂ ಬಂದಿದೆ ಯಾವುದೇ ಲೇಖನಗಳು ಮೂಲವಿಲ್ಲದೆ ಊಹಾ ಮೇಲೆ ಯಾರೂ ಬರೆಯೋದಿಲ್ಲ ಅದಲ್ಲದೆ ಕಳೆದ ಎರಡು ತಿಂಗಳಿಂದ ಫೋನ್ ಕದ್ದಾಲಿಕೆಯ ಎರಡು ಅತ್ಯಾಧುನಿಕ ಡಿವೈಸ್ ಗಳನ್ನ ತರಿಸಿದ್ದೆ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಅಲ್ಲ ಅತ್ಯಾಧುನಿಕ ಡಿವೈಸ್ಗಳು ಅತ್ಯಾಧುನಿಕ ಡಿವೈಸ್ಗಳು ಅದಕ್ಕೆ ಅಗತ್ಯವಾದ ಅನುಮತಿಗಳಿಲ್ಲದೆ ಅದಕ್ಕೆ ಸೂಕ್ತವಾದ ಕಾರಣ ಇಲ್ಲದೆ ಅದನ್ನ ಬಳಸಕ್ ಆಗತ್ತೆ ಉದ್ದೇಶ ಕಳೆದ ಎರಡು ಮುಖ್ಯಮಂತ್ರಿ ಆಗಿದ್ದ ಉದ್ದೇಶ ಕಳೆದ ಎರಡು ಅವತ್ತು ಬಂದಿದ್ದು ಅವತ್ತೇನು ಪರಿಸ್ಥಿತಿ ಅನ್ನೋದು ನನಗೆ ಗೊತ್ತಿಲ್ಲ ಓಕೆ ಇವತ್ತಿನ ಪರಿಸ್ಥಿತಿಲಿ ಈ ಎರಡು ತಿಂಗಳಲ್ಲಿ ಹಲವಾರು ಶಾಸಕರುಗಳು ಬಿ ಜೆ ಪಿಯ ಜೊತೆ ಸಂಪರ್ಕದಲ್ಲಿದ್ದಾರೆ ಈ ಸರ್ಕಾರವನ್ನು ಬೀಳಿಸುವಂತ ಒಂದು ಕುತಂತ್ರ ನಡೀತಾ ಇದೆ ಅಥವಾ ಅವ್ರಿಗೆ ಅಸಮಾಧಾನ ಇದೆ ಅಸಮಾಧಾನವನ್ನು ಪಕ್ಷ ಅಲ್ಲಿ ಅದು ತೋ ತೋರಿಸ್ಕೊಳ್ಳೋಕೋಸ್ಕರ ಅವರು ಬಿ ಜೆ ಪಿ ಜೊತೆ ಕೈ ಜೋಡಿಸ್ತಾರೆ ಅನ್ನುವಂಥ ಹಲವಾರು ವದಂತಿಗಳ ಹಿನ್ನೆಲೆ ಬಿಜೆಪಿ ಮಾಡ್ತಾ ಇದೆಯಾ ನಾವು ಆ ರೀತಿ ಯಾವುದೇ ಪ್ರಯತ್ನ ಮಾಡ್ತಾ ಇಲ್ಲ ಯಾರು ಫೋನ್ ಕದ್ದಾಲಿಕೆ ಮಾಡ್ತಾ ಇದಾರೋ ಅವ್ರಿಗೆ ಇರುವಂತದ್ದು ಆತಂಕ ಇದೇನು ಮೊದಲನೇ ಸತಿ ಈ ರಾಜ್ಯದಲ್ಲಿ ಫೋನ್ ಕದ್ದಾಲಿಕೆ ಆಗಿಲ್ಲ ಈ ಫೋನ್ ಕದ್ದಾಲಿಕೆಗೆ ಒಬ್ಬ ಮುಖ್ಯಮಂತ್ರಿಯೇ ಸ್ಥಾನವೇ ಕಂಡ್ತಾ ಮುಖ್ಯಮಂತ್ರಿ ಜನತಾ ನೀವು ಸಿದ್ಧ ಸಿದ್ದರಾಮಯ್ಯ ಅವರು ಜೊತೆ ಸೇರಿಸ್ಕೊಳ್ತಾ ಇದಿರಲ್ಲ ನನ್ನ ಫೋನು ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರ ಫೋನು ಟ್ಯಾಪ್ ಆಗ್ತಾ ಇದೆ ಅಂತ ಹೇಳಿದ್ರೆ

ಈಗ ಕಾಂಗ್ರೆಸ್ನಿಂದ ಒಂದು ಹತ್ತು ಹದಿನೈದು ಜನ ಶಾಸಕರು ಕೆಲ ಮಾಜಿ ಸಚಿವರು ಹಾಲಿ ಸಚಿವರು ಇವರು ಯಾರೋ ಬಿಜೆಪಿ ಹೋಗ್ತಾರೆ ಮಾಹಿತಿ ಇದೆ ಇಂಥವರ ನಿಗಾ ಇಟ್ಟಿದ್ದಾರೆ ಅಂತ ಹೇಳಿ ಅಂತ ಶಾಸಕರಿಗೋ ಮಾಜಿ ಸಚಿವರಿಗೋ ಹಾಲಿ ಸಚಿವರಿಗೋ ಫೋನ್ ಸ್ವಾಮಿ ಮೊಬೈಲ್ ಅಲ್ಲಿ ಬೇಡ ಈಗ ಲ್ಯಾಂಡ್ ಲೈನ್ಗೆ ಕಾಲ್ ಮಾಡ್ಬಿಡಿ ಅನ್ನೋ ಪರಿಸ್ಥಿತಿ ಇದೆ ಅಂತ ಒಂದು ಮಾಹಿತಿ ಇದೆ ಯಾರಿಗಾದರೂ ಇದೆಯಾ ನಿಮ್ ಕಾಂಗ್ರೆಸ್ ಪಾರ್ಟಿಲಿಂತ ಆತಂಕಗಳು ಈಗ ಇದರಲ್ಲಿ ಎರಡು ವಿಚಾರ ಒಂದು ಕಾಂಗ್ರೆಸ್ ಕಾಂಗ್ರೆಸ್ ಎಮ್ ಎಲ್ ಎನ್ನ ಅವರು ಟಚ್ ಅಲ್ಲಿ ಇದಾರೆ ಒಂದು ಎರಡನೇದು ಫೋನ್ ಟ್ಯಾಪಿಂಗ್ ಮೊದಲನೇದಾಗಿ ಉತ್ತರ ಹೇಳ್ತೀನಿ ಫೋನ್ ಟ್ಯಾಪಿಂಗ್ ಬಗ್ಗೆ ಫೋನ್ ಟ್ಯಾಪಿಂಗ್ ಅಷ್ಟು ಸುಲಭ ಇಲ್ಲ ಎಲ್ಲರೂ ಸಿಕ್ ಸಿಕ್ಕವರದು ಟ್ಯಾಪ್ ಮಾಡಕ್ಕೆ ಮಾಹಿತಿ ಅಲ್ಲ ಅದಕ್ಕೆ ಮುಂಚೆ ಜನರಿಗೆ ನಿಮ್ ಬಗ್ಗೆ ಒಂದು ಮಾಹಿತಿ ಕೊಟ್ಬಿಡ್ತೀನಿ ನೀವು ಪೊಲೀಸ್ ಒಲೀಸ್ ಅಧಿಕಾರಿಯಾಗಿದ್ದ ಕಾಲದಲ್ಲಿ ಇದರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಿ ಫೋನ್ ಟ್ಯಾಪಿಂಗ್ ತಂತ್ರಜ್ಞಾನ ಹೇಗಿರುತ್ತೆ ಹೇಗೆ ಮಾಡಬಹುದು ಹೇಗೆ ಅನುಮತಿ ಬರಬೇಕು ನೀವು ಎಕ್ಸ್ಪರ್ಟ್ ಇದ್ದೀರಿ ಅಂತ ಹೇಳಿ ನಿಜನಾ ಖಂಡಿತ ಅವರು ಖಂಡಿತ ಖಂಡಿತ ನಾವು ಇವತ್ತು ಫೋನ್ ಟ್ಯಾಪಿಂಗ್ ಅದು ಆ ಫೋನ್ ಟ್ಯಾಪಿಂಗ್ ಹೇಗೆ ಆಗುತ್ತೆ ಅಂತ ಹೇಳ್ತೀನಿ ಓಕೆ ಆ ಫೋನ್ ಟ್ಯಾಪಿಂಗ್ ಹೇಗೆ ಆಗುತ್ತೆ ಅಂತ ಅದಕ್ಕೆ ಮೊದಲು ಹೇಳ್ತೀನಿ ಫೋನ್ ಟ್ಯಾಪ್ ಇಂಡಿಯನ್ ಟೆಲಿಗ್ರಾಫ್ ಆಕ್ಟ್ ಪ್ರಕಾರ ಸೆಕ್ಷನ್ ಫೈವ್ ಪ್ರಕಾರ ಅದನ್ನು ಫೋನ್ ಟ್ಯಾಪಿಂಗ್ ಮಾಡ್ಬೋದು ಇದು ದೇಶನದ ದೇಶದ ಒಂದು ಇಂಟ್ರೆಸ್ಟ್ ಲೆಕ್ಕದಲ್ಲಿ ಕ್ರಿಮಿನಲ್ನ ಮೋನಿಟ್ರಿ ಮಾಡೋ ಬಗ್ಗೆ ಮತ್ತು ಕೆಲವು ಈಗ ಪೋಟಾ ಆಕ್ಟ್ ಇದೆ ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆಕ್ಟ್ ಇಂಥದ್ದೆಲ್ಲ ಕೆಲವು ಆ್ಯಕ್ಟ್ಗಳಲ್ಲಿ ಫೋನ್ ಟ್ಯಾಪ್ ಮಾಡಬೇಕು ಅಂತ ಇದೆ ಮಾಡ್ಲೇಬೇಕು ಇಂಥದ್ದು ಮಾಡಬಹುದು ಪರ್ಮಿಷನ್ ತಗೊಂಡು ಆದ್ರೆ ಪರ್ಮಿಷನ್ ಯಾರು ನಮ್ಮ ಹೋಮ್ ಸೆಕ್ರೆಟರಿ ಅವರು ಕೊಡಬೇಕು ಹೋಮ್ ಸೆಕ್ರೆಟರಿ ಅಂತಂದ್ರೆ ಅಲ್ಲಿ ಮೂರು ಜನರ ಕಮಿಟಿ ಇದೆ ಲಾ ಸೆಕ್ರೆಟರಿ ಹೋಮ್ ಸೆಕ್ರೆಟ್ರಿ ಇನ್ನೊಬ್ಬ ಸೆಕ್ರೆಟರಿ ಇವರು ಕೂತ್ಕೊಂಡು ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡಿ ಯಾರ್ದು ಟ್ಯಾಪಿಂಗ್ ಪರ್ಮಿಷನ್ ಕೊಡಬಹುದು ಯಾರ್ದು ಕೊಡಬಾರದು ಅಂತೀಗ ಪೊಲೀಸ್ ಆಫೀಸರ್ ಆಗಿ ಮಾತಾಡ್ತಾ ಇದ್ದೀರಿ ಫೋನ್ ಟ್ಯಾಪಿಂಗ್ ಅನ್ನ ಪಾಲಿಟಿಕ್ಸ್ ಬಳಸಿದಾರಾ ಬಳಸಿಲ್ವಾ ರಾಮಕೃಷ್ಣ ಹೆಗಡೆ ಅವರ ಕಾಲುಗಟ್ಟಿದ್ದಾನು ನಾನು ಮಾತನಾಡಬಲ್ಲೆ ರಾಜಕೀಯಕ್ಕೆ ಹಾಗಾದ್ರೆ ಬಳಸ ಇಲ್ವಾ ದೇಶದ ಆಂತರಿಕ ಭದ್ರತೆ ಇದಕ್ಕೆ ಮಾತ್ರ ಬಳಸಿದ್ರೆ ಯಾರೂನು ಯಾರು ಲೈನ್ ಆಗಿದ್ದು ಇದೆ ನೋಡಿ ಕೇಳಿ ರಮಕಾಂತ ಆ ರಾಮಕೃಷ್ಣ ಕಾಲಕೃಷ್ಣ ಕಾಲದಲ್ಲಿ ಲ್ಯಾಂಡ್ ಲೈನ್ ಟ್ಯಾಪ್ ಮಾಡಿ ಮನಿಟರ್ ಮಾಡಿದ್ದು ಹೌದು ಅದಕ್ಕೆ ಅವರು ರಾಜೀನಾಮೆ ಕೊಡಬೇಕಾಯ್ತು ಅದು ತಪ್ಪು ಆಗ ನಮ್ಮ ಮೊಬೈಲ್ ಫೋನ್ಸ್ ಟ್ಯಾಪ್ ಓಕೆ ಅದಕ್ಕೆ ಸಕಾರಣಗಳು ಬೇಕು ಅದು ನೇಷನಲ್ ಇಂಟ್ರೆಸ್ಟ್ ಇರಬೇಕು ಕ್ರಿಮಿನಲ್ ಗಳು ಆಗಿರ್ಬೇಕು ಅಂತ ಮಾತ್ರ ಅಥವಾ ಪರ್ಟಿಕ್ಯುಲರ್ ಐಒ ಐಒ ಆ ಯಾವ ಸೆಕ್ಷನ್ ಪ್ರಕಾರ ಮತ್ತೆ ಮತ್ತೆ ಮಾತಾಡ್ಸ್ತೀನಿ ನಾಗರಾಜ್ ಗೌಡ್ರೆ ಈ ರಾಜರ ಕಾಲದಲ್ಲೆಲ್ಲ ಗೂಢಚಾರರು ಇರ್ತಾ ಇದ್ರು ಶತ್ರುವಿನ ಅಪಾಯಗಳೇನಿದೆ ಯಾರು ದಾಳಿ ಮಾಡಬಹುದಾಗುತ್ತಾ ಬಾತ್ಮೀದಾರ ಇಟ್ಕೊಂಡಿದ್ರು ಕೆಲವರು ನನ್ನ ಮಾಹಿತಿ ಕೊಡು ಅಟ್ಯಾಕ್ ಮಾಡಬಹುದಾ ಯಾರ್ಯಾರ ನಡುವೆ ಏನೇನು ವ್ಯವಹಾರಗಳಾಗ್ತಾ ಇದೆ ಪತ್ರ ವ್ಯವಹಾರಗಳು ಹೇಗಿವೆ ಅಂತ ಹೇಳಿ ಇಂಥ ಕಾರಣಕ್ಕೂ ಬೇರೆ ಬೇರೆ ಕಾರಣಗಳಿಗೋ ಇವತ್ತು ಕೂಡ ಗುಪ್ತಚರ ವಿಭಾಗ ಅಂತ ನಮ್ಮಲ್ಲಿ ಒಂದಿರುತ್ತೆ ಆಂತರಿಕ ಭದ್ರತೆಯನ್ನು ಇನ್ನೊಂದು ವಿಚಾರಗಳಿಗೆ ಇದನ್ನು ಬಳಸ್ಕೊಳ್ತಾ ಬಳಸ್ಕೊಳ್ತಾ ಇದ್ದೀನಿ ಅನೇಕ ಮುಖ್ಯಮಂತ್ರಿಗಳ ತರ ನೋಡ್ತಾ ಬರ್ತಾ ಇದ್ದೀವಿ ಅತ್ಯಗತ್ಯ ಕೂಡ ಅದು ಇದೇ ಗುಪ್ತಚರ ಇಲಾಖೆಯನ್ನು ಅಥವಾ ಫೋನ್ ಟ್ಯಾಪಿಂಗನ್ನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಯಾಕೆ ಬಳಸಿರಬಾರ್ದು ಅಂತ ಸಿ ಮುಖ್ಯಮಂತ್ರಿಯವರು ಯಾಕೆ ಬಳಸಿರಬಾರ್ದು ಅನ್ನೋ ಪ್ರಶ್ನೆ ಇಲ್ಲಿ ಬರೋದಿಲ್ಲ ಪ್ರಶ್ನೆ ಬಂದಿರೋದು ಯಡಿಯೂರಪ್ಪನವರು ಏನು ಹೇಳ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಇವತ್ತೇನಾಗಿದೆ ಭಾಳ ಆಶಾಸ್ಪದವಾಗಿದೆ ಓಕೆ ಯಡಿಯೂರಪ್ಪ ಪರಿಸ್ಥಿತಿ ಅಗಲು ಬಾವಿಗೆ ಹೋಗಿ ಇರುಳುಲ್ ಬಿದ್ದಳು ಅಂತ ಅನ್ನೋ ಸ್ಥಿತಿ ಇವತ್ತು ಯಡಿಯೂರಪ್ಪನವ್ರು ಬಂದು ಕೂತ್ಕೊಂಡಿದ್ದಾರೆ ಏನಕ್ಕೆ ಅಂತ ಅಂದರೆ ನನ್ನ ಫೋನನ್ನು ಕದ್ದಾಲಿಸ್ತಾ ಇದ್ದಾರೆ ಜೊತೆಗೆ ಸಿದ್ದರಾಮಯ್ಯನವ್ರ ಫೋನನ್ನು ಕದ್ದಾಲಿಸ್ತಾ ಇದ್ದಾರೆ ಸ್ವಾಮಿ ಇವ್ರಿಗೆ ಹೆಂಗ್ ಗೊತ್ತು ಸ್ವಾಮಿ ಇನ್ನೊಬ್ರು ಫೋನ್ ಕದ್ದಾಲಿಸೋದು ಇವ್ರದ್ದು ಪಕ್ಷದಲ್ಲಿ ನಡೀತಾ ಇರೋ ಕಾರ್ಯಕ್ರಮಗಳ ಬಗ್ಗೆ ಇವರಿಗೆ ಸಂಪೂರ್ಣ ಮಾಹಿತಿ ಇದೆ ಅದೇ ಮಾಹಿತಿನ ಇವರು ಇವತ್ತು ಇವರು ಮಾಡಿದ ತಪ್ಪನ್ನ ಮುಚ್ಕೊಳ್ಳೋಸ್ಕರ ಇನ್ನೊಬ್ಬರನ್ನ ಜೊತೆಗೆ ಸೇರಿಸ್ಕೊಂಡು ಇವತ್ತು ಮಾಧ್ಯಮಗಳ ಮುಂದೆ ಈ ತರ ಸುಳ್ಳು ವಿಚಾರಗಳನ್ನ ತಗೊಂಡ್ಬರ್ತಾ ಇದೀರಲ್ಲೇನು ಮಾಡಕೊಟ್ಟಿದ್ದೀರಾ ಸರ್ ನೀವು ಇವತ್ತು ಓಕೆ ಬಿಜೆಪಿಯವರು ಅಂತಂದ್ರೆ ಏನ್ ಅಂದ್ಕೊಂಡಿದೀರಾ ಏನ್ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ವೇ ಬೇರೆ ಪಕ್ಷದವರು ನಿಮ್ಮ ಪಕ್ಷದವರಿಗಿಂತ ಏನು ಬುದ್ಧಿವಂತರು ಇಲ್ವೇ ಏನ್ ಮಾಡಿದೀರಾ ನೀವು ಹಿಂದಿನ ಸರ್ಕಾರದಲ್ಲಿ ಇದ್ದಾಗ ಓಕೆ ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದಂತ ಶ್ರೀ ರಾಮ್ಲಿಂಗ ರೆಡ್ಡಿ ಅವರು ಆರೋಪ ಮಾಡಿದ್ದಾರೆ ಗಂಭೀರವಾಗಿ ಅದೇ ಸರ್ಕಾರದಲ್ಲಿ ಇದ್ದಂತ ಎಂ ಬಿ ಪಾಟೀಲ್ ಅವರು ಆರೋಪ ಮಾಡಿದ್ದಾರೆ ನೇರವಾಗಿ ಬಿಜೆಪಿ ಅವರ ಮೇಲೆ ಏನ್ ಮಾಡಿದ್ದಾರೆ ಗುಜರಾತ್ನಿಂದ ಜೈಪುರ್ನಿಂದ ಡೆಲ್ಲಿಯಿಂದ ದ ಸ್ಪೆಷಲೈಸ್ ಟೀಮ್ ಹ್ಯಾಕರ್ಸ್ ಟೆಲಿಫೋನ್ ಆಕ್ಟ್ ಸ್ಪೆಷಲೈಸ್ ಟೀಮ್ ನ ಕರ್ಕೊಂಡು ಬಂದು ಎಲೆಕ್ಷನ್ ನಲ್ಲಿ ಮುಂದಿಟ್ಕೊಂಡು ನಮ್ಮ ವಿರೋಧಿ ಬಣ್ಣಗಳು ಏನ್ ಮಾಡ್ತಾ ಇದೆ ಅನ್ನೋದನ್ನ ಸರ್ವೆ ಮಾಡಿಕೊಂಡು ಕಂಪ್ಲೀಟ್ ಕನ್ನಡದಲ್ಲಿ ಇರೋದನ್ನ ಡೌನ್ಲೋಡ್ ಮಾಡಿ ಅದನ್ನ ಇಂಗ್ಲಿಷ್ ಮತ್ತೆ ಹಿಂದಿಗೆ ಭಾಷಾಂತರ ಮಾಡಿ ಮೋದಿ ಅವರಿಗೆ ಮತ್ತೆ ಅಮಿತ್ ಶಾ ಅವರಿಗೆ ಕೊಡುತ್ತಿರಲ್ಲ ಇದು ಯಾರು ಮಾಡಿದ್ದು ಒಂದ್ ಆರೋಪ ಇದೊಂದು ಆರೋಪ ನಾನು ಮಹೇಬ್ ಪ್ರಕಾಶ್ ಅವರು ಕೇಳ್ಬಿಡ್ತೀರಿ ಮಹಜೇಪ ಪ್ರಕಾಶ್ ಅವರೇ ಎರಡು ಸಂದರ್ಭಗಳು ಈ ಸರ್ಕಾರ ರಚನೆ ಪ್ರಕ್ರಿಯೆ ಅದು ಒಂದು ಕಡೆ ಯಡಿಯೂರಪ್ಪನ ಸರ್ಕಾರ ರಚನೆ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಪಟ್ಟರು ಆಗಲಿಲ್ಲ ಕುಮಾರಸ್ವಾಮಿ ಅವರದು ಎರಡನೇ ಅವಧಿ ಅವ್ನ ಪ್ರಯತ್ನದಲ್ಲ ಆಯಿತು ಸಕ್ಸಸ್ ಆಯಿತು ಈ ಕಾಲಘಟ್ಟದಲ್ಲೇನೆ ಅವರು ಫೋನ್ ಟ್ಯಾಪಿಂಗನ್ನು ಮಾಡಿಸ್ತಾ ಇದ್ದಾರೆ ಏನು ಬೆಳವಣಿಗೆಗಳಾಗ್ತಾ ಇದೆ ಗಮನಿಸಬೇಕು ಅನ್ನೋ ಕಾರಣಕ್ಕೆ ಒಂದು ಸುದ್ದಿ ಬಂತು ಎರಡನೇ ಆರೋಪ ಇದು ಏನು ಯಡಿಯೂರಪ್ಪ ಮಾಡ್ತಿರೋದು ನನ್ನ ಸಿದ್ದರಾಮಯ್ಯನವರ ಫೋನ್ ಟ್ಯಾಪ್ ಆಗ್ತಾ ಇದೆ ಅಂತ ಹೇಳಿ ಇದು ಯಡಿಯೂರಪ್ಪನವರ ಆತಂಕವೋ ಅಥವಾ ಶಾಸಕರೊಂದಿಗಿನ ಇರ್ತಕ್ಕಂಥ ಸಂಪರ್ಕ ಗೊತ್ತಾಗ್ಬಿಟ್ರೆ ಗತಿ ಏನು ಅನ್ನೋ ಒಂದು ವಿಚಾರಕ್ಕೆ ಕದ್ದಾಲಿಕೆ ಲೇಪವನ್ನು ಯಡಿಯೂರಪ್ಪನವರು ಬೆಳೀತಾ ಇದ್ದಾರಾ ಇಲ್ಲಿ ಅಂತ ರಮಾಕಾಂತ್ ನಾವು ಮೊದಲು ಕುಮಾರಸ್ವಾಮಿ ಅವರ ಹೇಳಿಕೆಯಿಂದ ಕುಮಾರಸ್ವಾಮಿ ಅವರು ಏನು ಹೇಳಿದ್ರು ಯಡಿಯೂರಪ್ಪನವರು ಇಂಥದ್ದೊಂದು ಆರೋಪವನ್ನು ಮಾಡಿದ್ದಾರೆ ಆ ಆರೋಪದಲ್ಲಿ ಸತ್ಯಾಂಶ ಏನಾದರೂ ಇದ್ದರೆ ಮೋದಿಯವರು ಅವರು 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 ಮೋದಿ ಅವರನ್ನ ಭೇಟಿ ಮಾಡಿ ಹೇಳಿ ನಾವು ಯಾವುದೇ ರೀತಿಯ ಟೆಲಿಫೋನ್ ಕದ್ದಾಲಿಕೆಯನ್ನು ಮಾಡ್ತಾ ಇಲ್ಲ ಅಂತ ಅಂತಂದ್ಬಿಟ್ಟು ಅವರು ಸ್ಪಷ್ಟ ಮಾಡಿದ್ದಾರೆ ಸಾಮಾನ್ಯವಾಗಿ ಯಾವುದೇ ಒಬ್ಬ ಮುಖ್ಯಮಂತ್ರಿ ಅಥವಾ ಅಧಿ ನಾವು ಟೆಲಿಫೋನ್ ಕದ್ದಾಲಿಕೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಕ್ ಆಗಲ್ಲ ಮುಖ್ಯಮಂತ್ರಿಯವ್ರೀತಿ ಈ ಥರ ಹೇಳಿದರೆ ಹೋಗಿರ ಮೋದಿ ಅವರನ್ನ ಮೋದಿಯವರ ಹತ್ರ ಇದನ್ನು ತಿಳಿಸಿ ಇಲ್ಲ ಅಂದ್ರು ಅಲ್ವಾ ಆ ಚಟ ಇಲ್ಲ ಯಡಿಯೂರಪ್ಪನವ್ರಿಗೆ ಅನುಭವ ಇದೆ ಅವ್ರು ಮಾಡಿರಬಹುದು ಅಂತ ಹೇಳಿದ್ರು ಆದರೆ ವಿರೋಧ ಪಕ್ಷದ ನಾಯಕರಾಗಿ ಯಡಿಯೂರಪ್ಪನವರಿಗೆ ಅನುಮಾನಗಳು ಬಂದಾಗ ನನ್ನ ಟೆಲಿಫೋನನ್ನು ಕದ್ದಾಲಿಕೆ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಅವರಿಗೆ ಎಲ್ಲ ರೀತಿಯ ಅಧಿಕಾರ ಮತ್ತು ಹಕ್ಕಿದೆ ಆಯ್ತಲ್ವಾ ಆ ನೋಡಿ ನೀವು ರಾಮಕೃಷ್ಣ ಹೆಗಡೆ ಅವರ ಪ್ರಸ್ತಾಪ ಬಂತು ಆ ಪ್ರ ಆ ಕತೆ ಹೇಳ್ತೀನಿ ನಾನು ಹೇಗೆ ಅಂತ ರಾಮಕೃಷ್ಣ ಹೆಗಡೆ ಇದು ರಾಜೀವ್ ಗಾಂಧಿ ಅವರ ಸರ್ಕಾರ ರಾಷ್ಟ್ರಪತಿ ಗಿಯಾನಿ ಜೈಲ್ಸಿಂಗ್ ಅವರು ಸೇರಿದ ಹಾಗೆ ಅನೇಕ ಪ್ರಮುಖರ ದೂರವಾಣಿಯ ಕದ್ದಾಲಿಕೆಯನ್ನು ಮಾಡ್ತಾ ಇದೆ ಅನ್ನುವ ಆರೋಪವನ್ನು ಮಧು ದಂಡವತೆ ಮತ್ತು ತೆಲುಗುದೇಶಮ್ಮ ಒಬ್ಬರು ಮಾಧವರೆಡ್ಡಿ ಅಂತ ಅಂದ್ಬಿಟ್ಟು ಅವರಿಬ್ಬರು ಲೋಕಸಭಾ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಪ್ರಸ್ತಾಪ ಮಾಡಿದಾಗ ಆಗಿನ ಟೆಲಿಕಾಂ ಸಚಿವರು ಅವರ ಹೆಸರು ಮಾಡ್ತೇನೆ ನಾನು ಅವ್ರು ಹೇಳ್ತಾರೆ ಮಧ್ಯಾಹ್ನ ನಾನು ಇದಕ್ಕೆ ಸಮಗ್ರವಾದಂಥ ವಿವರಗಳನ್ನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರೆ ಅಂದರೆ ಜನತಾ ಪಕ್ಷದ ಮಧು ಮಧು ದಂಡವತೆ ತೆಲುಗು ತೆಲುಗುದೇಶಂನ ಮಾಧವರೆಡ್ಡಿ ಇವರು ಆರೋಪ ಮಾಡ್ತಾರೆ ವಿರೋಧ ಪಕ್ಷದ ಸಾಲಿನಲ್ಲಿ ಕುಳಿತುಕೊಂಡು ಅಂದ್ರೆ ಈಗ ಇವತ್ತು ಯಡಿಯೂರಪ್ಪನವ್ರು ಏನು ಆರೋಪವನ್ನು ಮಾಡ್ತಾ ಇದ್ದಾರೆ ಅವರು ಮಾಡ್ತಾರೆ ಮಾಧವರೆಡ್ಡಿ ಮತ್ತು ಮಧು ಅವರ ಆರೋಪಕ್ಕೆ ಸಂಜೆ ಟೆಲಿಕಾಂ ಸಚಿವರು ರಾಜೀವ್ ಗಾಂಧಿಯವರ ಅವರ ಸಚಿವ ಸಂಪುಟದಲ್ಲಿ ಟೆಲಿಕಾಂ ಸಚಿವರಾಗಿರ್ತಾರಲ್ಲ ಅವರೇನು ಮಾಡ್ತಾರೆ ಅಂತಂದ್ರೆ ನಮ್ಮ ಇವರು ಬಾಬಾ ಅವರು ಹಾಗೆ ಟೆಲಿಗ್ರಾಫ್ ಕಾಯ್ದೆಯ ಎಲ್ಲ ನಿಯಮಾವಧಿಗಳು ನಿಯಮಾವಳಿಗಳನ್ನ ಸದನದಲ್ಲಿ ಕೋಟ್ ಮಾಡಿ ಮಧ್ಯಾಹ್ನದಲ್ಲಿ ನೋಡಿ ನೀವು ನಮ್ಮ ಮೇಲೆ ಆರೋಪವನ್ನು ಮಾಡ್ತಾ ಇದ್ದೀರಿ ನಿಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಐವತ್ತು ಜನ ಜನನಾಯಕರ ವಿರುದ್ಧ ಟೆಲಿಫೋನ್ ಟ್ಯಾಪಿಂಗ್ ಮಾಡೋದಕ್ಕೆ ಆದೇಶವನ್ನು ನೀಡಿದ್ದಾರೆ ಈ ಸಂಬಂಧ ಒಬ್ಬ ಡಿ ಐ ಜಿಯನ್ನ ನೇಮಿಸಿದಾರೆ ಆ ಡಿ ಐ ಜಿಯ ಹೆಸರು ಐವತ್ತು ಜನ ಟೆಲಿಫೋನ್ ಟ್ಯಾಪಿಂಗ್ ಮಾಡುವವರ ಹೆಸರು ಈ ಸಮಗ್ರ ವಿವರವನ್ನ ಸದನದ ಮುಂದೆ ಇಟ್ಬಿಟ್ಟು ಅಂತ ನಾ ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕಾಗ್ಲಿ ಅಥವಾ ರಾಜ್ಯ ಸರ್ಕಾರಕ್ಕಾಗ್ಲಿ ಟೆಲಿಫೋನ್ ಟ್ಯಾಪಿಂಗ್ ಮಾಡಿದ ಯಾರು ಮಾಡ್ತಾ ಇದ್ದಾರೆ ಎಲ್ಲಿ ಮಾಡ್ತಾ ಇದ್ದಾರೆ ಯಾವಾಗ ಮಾಡ್ತಾ ಇದಾರೆ ಇದರ ಸಮಗ್ರ ಮಾಹಿತಿ ಇದ್ರ ಸಿಗುತ್ತೆ ಓಕೆ ಈಗ ಕುಮಾರಸ್ವಾಮಿ ಅವರು ಸ್ಟ್ರೈಕ್ ಹೇಳ್ಬಿಟ್ಟಿದ್ದಾರೆ ಲೆಟ್ ಮೋದಿ ಅವ್ರಿಗೆ ಹೇಳಿ ಅಂತ ಈಗ ದ ದೋನರ್ಸ್ ಈಸ್ ಏನ್ ಮಾಡ್ಬೇಕು ಆವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಕುಳಿತುಕೊಂಡು ಅಂದಿನ ಟೆಲಿಕಾಂ ಸಚಿವರು ರಾಮಕೃಷ್ಣ ಹೆಗಡೆ ಅವರು ಇಂತಿಂತ ಟೆಲಿಫೋನ್ ಇಂತಿಂತ ಅವರು ಟೆಲಿಫೋನ್ ಟ್ಯಾಪ್ ಮಾಡಿದೆ ಎನ್ನುವ ಸಮಗ್ರ ವಿವರವನ್ನ ಸದನದ ಮುಂದೆ ಇಟ್ಟರು ಅವಾಗ ರಾಮಕೃಷ್ಣ ಹೆಗಡೆ ರಾಜೀನಾಮೆ ಕೊಡೋರು ಕರೆಕ್ಟ್ ಈಗ ಯಡಿಯೂರಪ್ಪನವರು ಒಂದು ವೇಳೆ ಈ ಈ ಟೆಲಿಫೋನ್ ಟ್ಯಾಪಿಂಗ್ ಆಗ್ತಾ ಇದ್ರೆ ಅದರ ಸಮಗ್ರ ವಿವರವನ್ನು ಪಡ್ಕೊಂಡು ಜಗತ್ತಿನ ಮುಂದೆ ಇಟ್ಬಿಟ್ರು ಕುಮಾರಸ್ವಾಮಿ ಅಂತ ಹೇಳಿ ಪ್ರೂವ್ ಅಂತ ಅಂದ್ರೆ ಈಗ ಇಂಥ ಒಂದು ದೊಡ್ಡ ಅವಕಾಶ ಇದೆ ಗೋಲ್ಡನ್ ಆಪರ್ಚುನಿಟಿ ನೀವು ಹೇಳಿದ್ರಿ ಕುಮಾರಸ್ವಾಮಿ ಅವರೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾರ್ಯಾರ ಫೋನ್ ಯಾವ್ಯಾವ ಶಾಸಕರ ಫೋನ್ ಯಾವ್ಯಾವ ಸಚಿವರ ಫೋನ್ ನನ್ನ ಫೋನ್ ಸಿದ್ದರಾಮಯ್ಯ ಅವರ ಫೋನ್ ಯಾವಾಗ ಯಾವಾಗ ಎಷ್ಟು ನಿಮಿಷ ಎಷ್ಟು ಗಂಟೆಗಳ ಕಾಲ ಟ್ಯಾಪ್ ಮಾಡಿದ್ದೀರಿ ಕದ್ದು ಕದ್ದು ಕೇಳಿಸ್ಕೊಂಡಿದ್ದೀರಿ ನೀವು ಹೇಳ್ಬಹುದಲ್ವಾ ಹೇಳ್ತಾರಾ ಚರ್ಚೆ ಮುಂದುವರಿಸಿ ಮುಂದುವರಿಸ್ತೀನಿ ಬೇಕಾದ್ರೆ